हाई फ्रेंड्स, गुड मॉर्निंग, दिस इज शशि फ्रम दावणगेरे। फ्रेंड्स एल्लरू हेगिद्दीरा, एल्लरू सूपर आगिद्दीरा अंदुकोंडु इवत्तु वीडियोन स्टार्ट माड्ता इदीनि। सो बन्नि होगोण। सो इवत्तु नम्म वंडि सुर्ग तगोंडु होग्ता इदीनि। सो एनु विचार, एल्लि होग्ता इदीनि अंत निमगे टैटल थंबनेल नोडि गोत्तागिरुत्ते। यस, नम्म दावणगेरेयल्लि नडेयुत्तिरो, नम्म दावणगेरेयल्लि अंतल्ल एल्ल कडेगू नडेयुत्ता इरो ईद मिलाद हब्ब। सो ई वीडियोन यारु यारु नोड्तिद्दीरा, एल्ल मुस्लिम बांधवरिगू एल्लरिगू ईद मिलाद हब्बद शुभाशयगळु। सो बनी नम दावणगेरेयल्लि ईद मिलाद याव तर आचरणे माड्तारे एनु अंत निमगे ई वीडियोदल्लि तोरिसो प्रयत्न माड्ता इदीनि। लास्ट इयर सह नम दावणगेरेयल्लि ईद मिलाद हब्बन वीडियो कवर् माडिद्दे। सो सिक्कापट्टे खुशि आगित्तु। इदर हिंदे ओंदु तुंबा इंट्रेस्टिंग कथे इदे अंत हेळ्तीनि। सो हागे होसदागि यारन्न यूट्यूब चानल् नोड्तिद्रे, निम्म रैट् सैडल्लि सब्स्क्रैब् बटन् इरुत्ते, सो अदन्न प्रेस् माडि, अदाद मेले ओंदु बेल् ऐकान् बरुत्ते, अदन्न प्रेस् माडि, ಆಲ್ ಅಂತ ಕೊಟ್ರೆ ನಾನು ನೆಕ್ಸ್ಟ್ ಯಾವುದೋ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಫ್ರೆಂಡ್ಸ್, ಆ ಕತೆ ಏನಪ್ಪಾ ಅಂದರೆ, ಈಗ ಒಂದು 10 ವರ್ಷ ಕೆಳಗಡೆ ನನ್ನ ಹತ್ರ ಏನೋ ಬೈಕ್ ಇದ್ದಿಲ್ಲ. ಬೈಕ್ ಬಂದಿಲ್ಲಿ 9.5 ವರ್ಷನೇ ಆಯಿತು, 10 ವರ್ಷ ಹಿಂದ್ಗಡೆ ತೊಳಿ. ಸೊ ಊರಿಂದ ಬರುವಾಗ ನಿಮಗೆ ಗೊತ್ತು, ಈದ್ ಮಿಲಾದಲ್ಲಿ ಎಲ್ಲರೂ ಜ್ಯೂಸ್ ಕೊಡ್ತಾರೆ, ಎಲ್ಲ ಗಾಡಿಗಳು ಹೋಗ್ತಾ ಇಲ್ಲ ಅಂತ ನಿಲ್ಲಿಸಿ ಜ್ಯೂಸ್ ಕೊಡ್ತಾರೆ. ಸೊ ಹಳೆ ಮನೆಯಿಂದ ಬರುವಾಗ ಜ್ಯೂಸ್ ಕುಡಿದಿದೆ, ಗವರ್ಮೆಂಟ್ ಬಸ್ಸನ್ನು ನಿಲ್ಲಿಸಿ ಎಲ್ಲರಿಗೂ ಕೊಟ್ಟಿದ್ರು. ಸೊ ಆ ಜ್ಯೂಸ್ನ ಲೈಫ್ನ ಮರೆಯೋಕ್ಕಾಗಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಪ್ರಾಮಿಸ್, ಲೈಫ್ನ ಮರೆಯೋಕ್ಕಾಗಲ್ಲ. ಸ್ಟ್ರಾಬೆರಿ ಜ್ಯೂಸ್ ಕೊಟ್ಟಿದ್ದು ಸಖತ್ತಾಗಿತ್ತು, ಅದನ್ನ ಲೈಫ್ನ ಮರೆಯೋಕ್ಕಾಗಲ್ಲ. ಹಾಗಾಗಿ ಹೋದ ವರ್ಷ ಹೋಟ್ಲ್ ಇದ್ದರೂ ಕೂಡ, ಹೋಟ್ಲ್ ಇತ್ತು, ಮಧ್ಯಾಹ್ನ ಊಟ ಆರ್ಡರ್ ಇತ್ತು, ಸೊ ಊಟ ಕ್ಯಾನ್ಸಲ್ ಮಾಡಿ ಹೋಟ್ಲ್ನ ರಜಾ ಮಾಡ್ಕೊಂಡು ಜ್ಯೂಸ್ ಕುಡಿಲೇಬೇಕು ಅಂತೇಳಿ ವಿಡಿಯೋ ಕವರಿಂಗ್ ನೆಕ್ಸ್ಟು. ಸೊ ಆ ಜ್ಯೂಸ್ನ ಟ್ರೈ ಮಾಡಲೇಬೇಕು ಅಂದ್ಕೊಂಡು, ಸೊ ಹೋಟ್ಲ ಕ್ಲೋಸ್ ಮಾಡ್ಕೊಂಡು ಹೋಗಿ ಜ್ಯೂಸ್ ಕುಡಿದೆ. ಹಾಗೆ ವಿಡಿಯೋ ಕವರ್ ಮಾಡಿ ನಿಮಗೆ ಮುಂದೆ ಪ್ರೆಸೆಂಟ್ ಮಾಡಿದೆ. ಸೊ ಎಲ್ಲರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರಿ, ಸೊ ಖುಷಿ ಆಗುತ್ತೆ. ಸೊ ಬನ್ನಿ, ಇವತ್ತು ನಮ್ಮ ದಾವಣಗೆರೆಯಲ್ಲಿ ಈದ್ ಮಿಲಾದ್ನ ಯಾವ ಥರ ಆಚರಣೆ ಮಾಡ್ತಾರೆ ಏನು. ಸೊ ಪ್ರೆಸೆಂಟ್ ಇವಾಗ 12:30 ಆಗಿದೆ. ಸೊ ಹಾಗೆ ಕವರ್ ಮಾಡ್ಕೊಂಡು ನಿಮಗೆ ಸಾಯಂಕಾಲ ಮೆರವಣಿಗೆನ ಈ ವಿಡಿಯೋದಲ್ಲೇ ಕವರ್ ಮಾಡ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ, ಹಾಗೆ ವಿಡಿಯೋನ ನೋಡಿ ಸುಮ್ಮನೆ ಬೇಡಿ, ದಯವಿಟ್ಟು ಆದಷ್ಟು ಶೇರ್ ಮಾಡಿ, ವಿಡಿಯೋನ ಎಲ್ಲರಿಗೂ ಮುಟ್ಲಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಎಲ್ಲ ಕನ್ನಡ ಯೂಟ್ಯೂಬರ್ಸ್, ಎಲ್ಲ ಕನ್ನಡ ಕಂಟೆಂಟರ್ಸ್ ಎಲ್ಲರಿಗೂ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡೋ ಜಾಗದಲ್ಲಿ ಹಿಂದೂ ಗಣಪತಿ ಇದು. ಸೊ ಫಸ್ಟ್ನೇ ವರ್ಷ, ಎರಡನೇ ವರ್ಷ, ಮೂರನೇ ವರ್ಷ, ನಾಲ್ಕನೇ ವರ್ಷ ಯಾವ ಥರ ಇಟ್ಟಿದ್ರು ಅಂತ ಎಲ್ಲರೂ ಮರ್ತೋಗ್ಬಿಟ್ಟಿದ್ದಾರೆ. ಸೊ ಫಸ್ಟ್ನೇ ವರ್ಷದಿಂದ ಗಣಪತಿನ ಆ ವಿಡಿಯೋನ ಹಾಕೋಣ ಅಂದ್ಕೊಂಡೆ. ಸೊ ಬಟ್ ಇವತ್ತು ಹಬ್ಬ ಇತ್ತಲ್ಲ, ಸೊ ಹಾಗಾಗಿ ಈ ವಿಡಿಯೋನ ಕವರ್ ಮಾಡಿ, ಸೊ ನಾಳೆನೇ ಹಾಕ್ತಾ ಇದ್ದೀನಿ ನಿಮಗೆ ಗಣಪತಿ ವಿಡಿಯೋನ. ಇನ್ನೊಂದು ಒಂದು ದಿನ ಇಲ್ಲ ಎರಡು ದಿನ ಬಿಟ್ಟು ಹಾಕ್ತೀನಿ, ಅಂದರೆ ಮಂಗಳವಾರ ಹಾಕ್ಕೊಂತ ಇಲ್ಲ ಬುಧವಾರ ಹಾಕ್ತೀನಿ ವಿಡಿಯೋನ. ಫಸ್ಟ್ನೇ ವರ್ಷ, ಎರಡನೇ ವರ್ಷ, ಮೂರನೇ ವರ್ಷ, ನಾಲ್ಕನೇ ವರ್ಷ, ಐದನೇ ವರ್ಷ ಗಣಪತಿ ಯಾವ ಥರ ದಾವಣಗೆರೆಯಲ್ಲಿ ಆಯಿತು ಅಂತೇಳಿ. ಅದಾದಮೇಲೆ ಸೊ ನಾನು ಯಾವ್ಯಾವ ಊರಿಗೆ ಹೋಗಿದ್ದೆ ಎಲ್ಲ ಗಣಪತಿದು ಒಂದು ಫೋಟೋಸ್ನ ಇದು ಮಾಡಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ ಅದೊಂದು ಪ್ಲೇ ಮಾಡ್ತೀನಿ. ಸೊ ಇನ್ನು ಎರಡು ಗಣಪತಿ ವಿಡಿಯೋಸ್ ಇದೆ, ಅದು ಹಾಕಿದರೆ ಮುಗೀತು, ಗಣಪತಿ ಸೀಸನ್ನಿಂದ ಇಲ್ಲಿ ಮುಗಿಯುತ್ತೆ. ಸೊ ಫ್ರೆಂಡ್ಸ್, ಹಾಗೆ ಮೊನ್ನೆ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ನನಗೆ, ಬ್ರೋ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಿದ್ದಾರೆ, ಖುಷಿ ಆಗುತ್ತೆ ಅಂದರು, ನನಗೂ ಸಹ ತುಂಬ ಖುಷಿ ಆಗ್ತಿದೆ. ಸೊ ಹಾಗೆ ಹೊಸದಾಗಿ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ನಿಮಗೆ ಬರೀ ಗಣಪತಿ, ಹಾಗೆ ಹಬ್ಬ ಫೆಸ್ಟಿವಲ್ ವಿಡಿಯೋ ಅಷ್ಟೇ ಅಲ್ಲ, ನಿಮಗೆ ಮುಂದೆ ಬರ್ತಾ ಬರ್ತಾ ಟ್ರಾವೆಲ್ಲು ಎಲ್ಲ ವಿಡಿಯೋಸ್ಗಳು ನಿಮಗೆ ಸಿಗ್ತವೆ. ಸೊ ಪ್ರಾಮಿಸ್ ಮಾಡ್ತೀನಿ, ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ಗಳು ಬರ್ತವೆ. ಸೊ ಇದೇ ಥರ ಸಪೋರ್ಟ್ ಇರಲಿ. ಹಾಗೆ ಇನ್ನೊಬ್ರು ಕಮೆಂಟ್ ಮಾಡಿದರು, ಬ್ರೋ ನಿಮ್ಮದು 10K ಕಂಪ್ಲೀಟ್ ಆಗುತ್ತಾ ಗಣಪತಿ ವಿಡಿಯೋಸ್ ಮುಗೀತೀವಿ ಅಂತೇಳಿದ್ರು. ಬ್ರೋ, 6:30 ಇಲ್ಲಿ 9 ತನಕ ಬಂದಿದ್ದೀನಿ ಅಂದರೆ ಇನ್ನೊಂದು ಸಾವಿರ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗೋದೆ ಒಂದು ದೊಡ್ಡ ವಿಚಾರ ಅಲ್ಲ. ಸಬ್ಸ್ಕ್ರೈಬರ್ಸ್ ಎಲ್ಲ ಮಾಡ್ತಾರೆ, ಇದು ಹೋಪಲ್ಲಿ ಇದ್ದೀನಿ, ಯಾಕಂದರೆ ಇನ್ನೂ ಎರಡು ವಿಡಿಯೋಗಳಿದ್ದಾವೆ. ಸೊ ಇನ್ನೂ ಎರಡು ವಿಡಿಯೋಗಳಿದ್ದಾವೆ, ಅಷ್ಟರಲ್ಲೇ ಒಂದು 10K ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ 10Kಗೆ ಒಂದು ಸ್ಪೆಷಲ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ದಾವಣಗೆರೆಯಲ್ಲಿ. ಸೊ ಅದನ್ನು ಮುಂಚೆನೇ ಮಾಡಬೇಕಾಗಿತ್ತು, ಬಟ್ ಸ್ವಲ್ಪ ಬಿಸಿ ಇರೋದ್ರಿಂದ ಪೋಸ್ಟ್ ಮಾಡಿದ್ದೆ. ಸೊ 10K ಕಂಪ್ಲೀಟ್ ಆದಮೇಲೆ ನಮ್ಮ ದಾವಣಗೆರೆಯಲ್ಲಿ ಸ್ಪೆಷಲ್ ವಿಡಿಯೋ ಬರುತ್ತೆ ನಿಮಗೆ. ಸೊ ಅದೇನಂತ ನೆಕ್ಸ್ಟ್ ಯಾವುದೋ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಈದ್ ಮಿಲಾದ್ ಸ್ಪೆಷಲ್ ವಿಡಿಯೋ ನಿಮಗಾಗಿ. ಇಲ್ಲೇ ಜ್ಯೂಸ್ ಕೊಡ್ತಾ ಇದ್ದಾರೆ, ಬನ್ನಿ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಬಿಡೋಣ. 21 ಇವಾಗ ಇರೋದು ವಿದ್ಯಾರ್ಥಿ ಭವನ್. ಸೊ ವಿದ್ಯಾರ್ಥಿ ಭವನ್ ಅಲ್ಲ, ಅಂಬೇಡ್ಕರ್ ಸರ್ಕಲ್ನಲ್ಲಿ ಇದ್ದೀನಿ. ಸೊ ಬಿ ಬಿ ರೋಡ್ ನಾನು ಕಂಡೆ. ಸೊ ಬಿ ಬಿ ರೋಡ್ ಹೋಗ್ತಾ ಮುಂಚೆನೇ ಇಲ್ಲಿ ಸಿಕ್ತು, ಹಾಗೆ ಕವರ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಜ್ಯೂಸ್ ಕೊಡ್ತಾ ಇರೋ ನಾನು ಪ್ರತಿ ವರ್ಷ ಪಡಿಬೇಕಂತ ಅನ್ಕೊಂಡಿದ್ದೆ, ಅದು ವಿಡಿಯೋ ಕವರ್ ಮಾಡೋಣ ಅನ್ಕೊಂಡಿದ್ದೆ. ಸೊ ಈ ವರ್ಷ ಬಂದಿದ್ದೀನಿ ಮತ್ತೆ ಕವರ್ ಮಾಡೋಣ. ಪ್ರೆಸೆಂಟ್ ಇವಾಗ ಅಂಬೇಡ್ಕರ್ ಸರ್ಕಲಲ್ಲಿ ಇದ್ದೀನಿ. ಅವರಿಗೆ ಇವರಿಗೆ ಅಂತಲ್ಲ, ಜ್ಯೂಸ್ ಎಲ್ಲರಿಗೆ ಕೊಡ್ತಾರೆ. ಸೊ ಅವರೇ ಕುಡಿಬೇಕು ಇವರೇ ಬಿಡ್ಬೇಕು ಅಂತಿಲ್ಲ, ಅದೊಂದು ನನಗೆ ಭಾಳ ಖುಷಿ. ಸೊ ಇಲ್ಲಿ ಹೋಗ್ತಾ ಬರೋರು ಯಾರೇ ಇದ್ರು, ಸೊ ಇಲ್ಲಿ ಅಂತಲ್ಲ, ನಿಮಗೆ ಎಲ್ಲೇ ಹೋಗ್ರಿ ನೀವು, ಹೋಗೋ ಬರೋರು ಎಲ್ಲರೂ ಜ್ಯೂಸ್ ಕೊಡ್ತಾರೆ, ಅದೊಂದು ನನಗೆ ಭಾಳ ಖುಷಿ. ಲಾಸ್ಟ್ ಟೈಮ್ ಎಲ್ಲ ಕುಡಿದಿದ್ದೆ ನಾನು, ಸೊ ಈ ವರ್ಷನೂ ಕುಡಿತಾ ಇದ್ದೀನಿ. ಅಲ್ಲ, ಇದು ಎಲ್ಲರೂ ಕೊಡ್ತಿದ್ದೀರಲ್ಲ, ಇದು ಕಬ್ನ ಅಲ್ಲ. ಸೊ ನಿಮಗೆ ಬೇರೆ ಅಲ್ಲ, ಕಬ್ನ ಸಹ ಸಿಗುತ್ತೆ ನಿಮಗೆ. ಯಾರೇ ಬರ್ಬೋದು, ಎಷ್ಟಾರು ಕುಡಿಬೋದು, ಅವ್ರು ಇವ್ರು ಅಂತ ಯಾರಿಗೂ ಜಾತಿ ಬೇಗ ಇಲ್ಲ, ಏನೇ ಇಲ್ಲ. ಸೊ ಬಂದು ಕುಡಿಬೋದು, ಖುಷಿ ಆಗ್ತಾ ಇದೆ. ಸೊ ಇಲ್ಲಿ ಮುಗಿಸ್ಕೊಂಡು ನೀನು ಪಿ ಬಿ ರೆಡಿ ಹೋಗ್ಬೇಕು. ಜ್ಯೂಸ್ ಮಾತ್ರ ಸೂಪರ್ ಆಗಿತ್ತು. ಹಾಗೆ ಸಾಯಂಕಾಲ ಮೆರವಣಿಗೆ ಇರುತ್ತೆ ಇವ್ರದು. ಸೊ ಹಾಗೆ ಮೆರವಣಿಗೆ ಒಂದು ಕವರ್ ಮಾಡ್ತೀನಿ, ಲಾಸ್ಟ್ ವರ್ಷನ ಕವರ್ ಮಾಡ್ತೀನಿ ಮೆರವಣಿಗೆನ. ಸೊ ಸೂಪರ್ ಖುಷಿ ಇತ್ತು, ಇಲ್ಲಿ ನಾರಾನಂದ ಅನ್ನೋದೇನಿಲ್ಲ, ಸೊ ಎಲ್ಲರೂ ಒಗ್ಗಟ್ಟಾಗಿದೆ, ಎಲ್ಲ ಇದ್ದೀನಿ. ಸೊ ಬನ್ನಿ, ನಿಮಗೆ ನೆಕ್ಸ್ಟ್ ಡೆಸ್ಟಿನೇಷನ್ ಕರ್ಕೊಂಡು ಹೋಗ್ತೀನಿ. ಹಾಗೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ, ನಾನು ಲಾಸ್ಟ್ ನಮ್ಮ ಗಣಪತಿ ವಿಡಿಯೋದಲ್ಲಿ ಹೇಳಿದ್ದೆ ನಾನು ನಿಮಗೆ,
ಎಲ್ಲಿವರೆಗೂ ಮನುಷ್ಯನಿಗೆ ಆಲೋಚನಾ ಶಕ್ತಿ ಇರುತ್ತೋ ಅಲ್ಲಿ ತನಕ ಯಾವುದೇ ರೀತಿ ಗಲಾಟೆ ಆಗಲ್ಲ ಏನಾಗಲ್ಲ ಅಂತ ನಾನು ಮುಂಚೆ ಹೇಳಿದೆ ನಿಮಗೆ ಸೋ ಅಷ್ಟೇ ಸೋ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಕುಡಿದೆ ಫಸ್ಟ್ ನೇ ಜ್ಯೂಸ್ ಕುಡಿದೆ ಸೂಪರ್ ಆಗಿತ್ತು ಪ್ರಾಮಿಸ್ ಹೇಳ್ತೀನಿ ಇದೊಂದರ ಪ್ರಸಾದನೇ ಸೋ ನಾವು ಯಾವ ತರ ಪ್ರಸಾದ ಅನ್ಸ್ತೀವೋ ಸೋ ಹಬ್ಬಾರಿ ದಿನಗಳಲ್ಲಿ ನಾವು ಇದು ಸಹ ಹಬ್ಬನೇ ಪ್ರಸಾದನೇ ನಮಗೆ ಸೋ ದಯವಿಟ್ಟು ನಾನು ನಂದು ನಮ್ಮದು ಅವರು ಇವರು ಅನ್ನೋದ್ಬಿಟ್ಟು ದಯವಿಟ್ಟು ಎಲ್ಲರೂ ಎಲ್ಲರಿಗೂ ಬೆಲೆ ಕೊಟ್ಟು ಸೋ ನಮ್ಮ ಹಬ್ಬಕ್ಕೆ ಅವರು ಇದಿರ್ತಾರೆ ಅವರ ಹಬ್ಬಕ್ಕೆ ನಾವು ಸಾಥ್ ಕೊಡೋಣ ಸೋ ನಮ್ಮ ನಮ್ಮ ತಿಳುವಳಿಕೆ ನಮ್ಮ ಕೈಯಲ್ಲಿ ಇತ್ತಂದ್ರೆ ಯಾವುದೇ ರೀತಿ ಏನಾಗಲ್ಲ ಸೋ ಜ್ಯೂಸ್ ಕುಡಿದ್ನಲ್ಲ ಸೂಪರ್ ಆಗಿತ್ತು ಪಚ್ಚಸರೆ ಕುಡಿದ್ನಲ್ಲ ಸೋ ಅದೇ ತರ ಫೀಲ್ ಆಯಿತು ಸ್ವಲ್ಪ ಲೆಂತ್ ಇರಬಹುದು ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಬಟ್ ಚೆನ್ನಾಗಿರುತ್ತೆ ಅಂತ ಪ್ರಾಮಿಸ್ ಮಾಡ್ತೀನಿ ಇನ್ನು ಸಾಯಂಕಾಲ ಬೇರೆ ಕವರ್ ಮಾಡೋದಿದೆ ನೋಡೋಣ ಬನ್ನಿ ಸೋ ಫ್ರೆಂಡ್ಸ್ ನೀವು ಇಲ್ಲಿದಂಗ ನೋಡಿರ್ತಾರ ಸೋ ನಾನು ಬೆಳಗ್ಗೆ ಇಲ್ಲಿದಂಗ ಬಂದು ರಿಟರ್ನ್ ಹೋಗಿದ್ದೆ ನಾನು ಯಾಕಂದ್ರೆ ನಾನು ಜ್ಯೂಸ್ ಯಾರು ಕೊಡ್ತಾ ಇದ್ದಿಲ್ಲ ಅಂತೇಳಿ ಸೊ ಇವಾಗ ಸ್ಟಾರ್ಟ್ ಆಗಿದೆ ಸೊ ಬನ್ನಿ ಹೋಗೋಣ ಜ್ಯೂಸ್ ಕೊಡ್ತಾ ಇದ್ದಾರೆ ಟ್ರೈ ಮಾಡೋಣ ಬೆಳಗ್ಗೆ ಆರ್ಡೇ ಒಂದ್ಸಲ ಟ್ರೈ ಮಾಡಿದ್ದೀನಿ ಇವಾಗ ಇನ್ನೊಂದ್ಸಲ ಟ್ರೈ ಮಾಡೋಣ ಮೆರವಣಿಗೆ ಮುಗಿದು ಎಷ್ಟು ಗಂಟೆ ಮುಗಿಯುತ್ತೆ ಆರು ಗಂಟೆ ಮುಗಿಯುತ್ತೆ ತೆರೋಣ ಸೊ ಪ್ರೆಸೆಂಟ್ ಟೈಮ್ ಇವಾಗ 4:52 ಅಂದ್ರೆ 5 ಗಂಟೆ ಇನ್ನೊಂದು ಗಂಟೆ ಇದೆ ಅಷ್ಟೇ ಮೆರವಣಿಗೆ ಇನ್ನ ಜ್ಯೂಸ್ ಇದೆ ಮೋಸ್ಟ್ಲಿ ಖಾಲಿ ಇದೆ ಅನ್ಕೊಂಡು ಬಂದಿದ್ದೆ ಬಟ್ ಸ್ಟ್ರಾಬೆರಿ ಏನೋ ಇದೆ ಇವಾಗ ಲಾಸ್ಟ್ ಬಂದಿದ್ದೀನಿ ಒಂದ್ಸಲ ಕುಡಿದು ಹೇಳ್ಬಿಡ್ತೀನಿ ಬೆಳಗ್ಗೆ ಆರ್ಡೇ ಒಂದ್ಸಲ ಕುಡಿದಿದ್ದೀನಿ ನಾನು ಇದು ಎರಡನೇ ಸಲ ಕುಡಿಯೋ ಅಂತ ಮತ್ತೆ ಬಂದಿದ್ದೀನಿ ಸೊ ಹಾಗೆ ಕುಡಿದು ಮೆರವಣಿಗೆ ಒಂದ್ಸಲ ಇದೆಯಾ ಅದು ಚಾಕ್ಲೇಟ್ ಚಾಕ್ಲೇಟ್ ಕುಡಿಯಲ್ಲ ಹಂಗಾರೆ ಅದೊಂದು ಕುಡಿದ್ರೆ ಹಂಗಾರೆ ಸ್ವಲ್ಪ ಹಂಗಾರೆ ಇದು ಸ್ವಲ್ಪ ಸ್ವಲ್ಪ ಸೊ ಈ ವರ್ಷ ಹೊಸ ಫ್ಲೇವರ್ ಚಾಕ್ಲೇಟ್ ಒಂದು ಟೇಸ್ಟ್ ಮಾಡ್ತಾ ಇದ್ದೀನಿ ಬೆಳಗಡೆ ಆರ್ಡಿ ಬೆಳಗ್ಗೆ ಒಂದ್ಸರಿ ಕುಡಿದಿದ್ದೀನಿ ನಾನು ಸ್ಟ್ರಾಬೆರಿ ಕುಡಿದಿದ್ದೀನಿ ಒಂದ್ಸಲ ಚಾಕ್ಲೇಟ್ ಸೊ ಚಾಕ್ಲೇಟ್ ಫ್ಲೇವರ್ ಫಸ್ಟ್ ಟೈಮ್ ಕುಡಿತಾ ಇರೋದು ನಿಜವಾಗ್ಲೂ ಇದು ಮೂರು ಸಾರಿ ಟ್ರೈ ಮಾಡ್ತಿದ್ದೀನಿ ಚಾಕ್ಲೇಟ್ ಆಯಿತು ಇದು ಬಟರ್ ಸ್ಕಾಚ್ ಇದಾದ್ಮೇಲೆ ನಿಮಗೆ ವೆನಿಲಾ ಒಂದ್ಸಲ ಟೇಸ್ಟ್ ಮಾಡ್ಬಿಡ್ತೀನಿ ಸೊ ಇಲ್ಲಿ ವೆನಿಲಾ ಇದೆ ಸ್ಟ್ರಾಬೆರಿ ಅಲ್ಲ ಸ್ಟ್ರಾಬೆರಿ ಸರ್ ಸ್ಟ್ರಾಬೆರಿ ಇದು ಬಟರ್ ಸ್ಕಾಚ್ ಬಟರ್ ಸ್ಕಾಚ್ ಒಂದ್ಸಲ ಸೊ ನೀವೆಂದ್ರೂ ಟೇಸ್ಟ್ ಮಾಡೋಕ್ಕಾಗಲ್ಲ ನಾನು ಕುಡಿದು ಒಂದ್ಸಲ ಹೇಳ್ಬಿಡ್ತೀನಿ ಯಾವ ಥರ ಇದೆ ಅಂತೇಳಿ ಸ್ಟ್ರಾಬೆರಿ ಲಾಸ್ಟ್ ಸ್ವಲ್ಪ ತಗೋಣ ಅಂತೇಳಿ ಯಾಕಂದ್ರೆ ಅಲ್ಲೇ ಬೆಳಗ್ಗೆ ಒಂದು ಕಪ್ ಇವಾಗ ಎರಡು ಕಪ್ ಎರಡು ಮೂರು ಕಪ್ ಆಯಿತು ಇದು ಲಾಸ್ಟ್ ಇದು ಸಾಕಿಷ್ಟು ಬೆಳಗ್ಗೆ ಅಲ್ಲೇ ಒಂದ್ಸಲ ಟ್ರೈ ಮಾಡಿದ್ದೀನಿ ಸೂಪರ್ ಆಗಿದೆ ಹೊಸದೆಲ್ಲ ತಗೊಂಡಿದ್ದಾಯ್ತು ಇವಾಗ ನೆಕ್ಸ್ಟ್ ಒಂದ್ಸಲ ಮೆರವಣಿಗೆ ತೋರಿಸಿ ಬಿಡಿ ಹೆಣ್ಣು ಮಾಡ್ತೀನಿ ಸೊ ಬನ್ನಿ ಫೈನಲಿ ಫೈನಲಿ ನೀವು ಒಂದ್ಸಲ ಮೆರವಣಿಗೆ ತೋರಿಸಿ ಇವಳು ಏನು ಮಾಡ್ಬಿಡ್ತೀನಿ ನೋಡಿ ಮಳೆ ಮೋಡ ಕೂಡ ಭಾಳ ಆಗಿದೆ ಮಳೆ ಮೋಡ ಆಗಿದೆ ಮೆರವಣಿಗೆ ನೋಡಿ ಏನು ಮಾಡ್ಬಿಡೋಣ ನಿಮಗೆ ಮೆರವಣಿಗೆ ತೋರಿಸೋಣ ಅಂತೇಳಿ ಗಾಡಿನ ಎಲ್ಲಿ ಬಿಟ್ಟು ಬಂದಿನೋ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟು ಬಂದಿನ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ವಾಕ್ ಮಾಡ್ಕೊಂಡು ಹೋಗಿದ್ದೀನಿ ಬನ್ನಿ ಇವಾಗ ನಮ್ಮ ದಾವಣಗೆರೆ ರೈಡೇಗೆ ಸತ್ರ ಬಂದಿದ್ದೀವಿ ಸೊ ಇಲ್ಲಿ ತೋರಿಸಿ ಇವಳು ಏನು ಮಾಡ್ಬಿಡ್ತೀನಿ ಮತ್ತೆ ಜೋರ ಐತ್ರಿ ನೋಡ್ರಿ ಬೈಕ್ನೆ ಇದ ರೆಡಿ ಮಾಡ್ಬಿಟ್ಟಾರೆ ಸೂಪರ್ ಬೈಕ್ನೆ ರೆಡಿ ಮಾಡ್ಬಿಟ್ಟಾರೆ ಮೇಡಮ್ ದಾವಣಗೆರೆ ಹಿಂದಿ ಗಣಪತಿ ಈ ತರ ಬ್ಲಾಕ್ ಆಗಿತ್ತು ಇವಾಗ ಈದ್ ಮಿಲಾದಿಗೋಸ್ಕರ ಇದಾಗಿದೆ ಸೊ ಎಲ್ಲರ ಹಬ್ಬನ ಎಲ್ಲರಿಗೂ ಗೌರವ ಸಿಗಲೇಬೇಕು ಸೊ ಈ ಹಬ್ಬ ಮುಗಿದರೆ ಮತ್ತೆ ಸದ್ಯ ಯಾವುದೂ ಇಲ್ಲ ಈ ಥರ ಗ್ರ್ಯಾಂಡಾಗಿ ಯಾವುದು ಮಾಡೋದು ಸೊ 2 ವರ್ಷ ಆಗಿತ್ತು ಯಾರೂ ಮಾಡಿದ್ದಿಲ್ಲ ಈ ವರ್ಷ ಸೊ ನಮ್ಮ ಹಬ್ಬನ ಚೆನ್ನಾಗಾಯಿತು ಇವ್ರ ಹಬ್ಬನ ಚೆನ್ನಾಗಿತ್ತು ಎಲ್ಲರ ಹಬ್ಬನ ಚೆನ್ನಾಗಿತ್ತು ಸೊ ಎಲ್ಲರಿಗೂ ಖುಷಿ ಅಷ್ಟೇ ಫ್ರೆಂಡ್ಸ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನು ಕಮೆಂಟ್ ಮಾಡಿ ಸರ್ ಮಾಡಿ ಸೊ ಟ್ಯಾಂಕ್ ಫಾರ್ ವಾಚಿಂಗ್ ಇದು ನಮ್ಮ ದಾವಣಗೆರೆ